हलो फ्रेंड्स, इवत ना सुगंधराज हूवन गिडगळन्न रीपाट माडोण। वेलकम टू हनीस गार्डन। हसिरे नम्म उसिरु। नन्न वीडियोसन यारादरू फस्ट टाइम नोड्तिद्रे चानल सब्स्क्राइब माड्रि। वीडियोस इष्ट आद्रे लाइक माडि, शेर माडि। इद नोड्रि सुगंधराज नानु ಒಂದು ಎರಡು ಗಡ್ಡೆಗಳನ್ನ ತಗೊಂಡು ಬಂದಿಟ್ಟಿದ್ದೆ, ಎರಡು ಮೂರು, ಒಂದೊಂದು ಪಾಟಲ್ಲಿ ಒಂದೊಂದು ಇಟ್ಟಿದ್ದೆ ನೋಡ್ರಿ. ಗಿಡ ಬೆಳೆಯಲಿಕ್ಕೆ ಎಲ್ಲೂ ಅವಕಾಶ ಇಲ್ಲ. ಅದಕ್ಕೆ ಗಿಡಗಳೆಲ್ಲ ಹೇಗಾಗಿದೆ ನೋಡಿ, ಮಣ್ಣು ಕೂಡ ಎಷ್ಟು ಸ್ವಲ್ಪ ಆಗಿಬಿಟ್ಟಿದೆ. ಅವಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಣೆ ಸಿಗ್ತಾ ಇಲ್ಲ. ಗಿಡಗಳೆಲ್ಲ ಹೆಂಗಾಗಿದೆ ನೋಡಿ, ಹೆಲ್ದಿಯಾಗಿ ಕಾಣಿಸ್ತಾ ಇಲ್ಲ. ಗಿಡನೂ ಬೆಳೀತಾ ಇಲ್ಲ, ಹೂವು ಬಿಡ್ತಾ ಇಲ್ಲ. ಈ ಸ್ಟೇಜಲ್ಲಿ ನಾವು ಇದನ್ನೆಲ್ಲ ತೆಗೆದು ಮತ್ತು ಅದರಲ್ಲಿರೋ ಬಲ್ಬ್ಸ್ ಎಲ್ಲ ತೆಗೆದು ನಾವು ರೀಪಾಟ್ ಮಾಡಬೇಕು. ನಾವು ಯಾವಾಗಲೂ ಈ ಥರದ್ದು ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಅಗಲವಾದ ಟಬ್ಸಲ್ಲಿ ಹಾಕ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ, ಸ್ಪೇಸ್ ಜಾಸ್ತಿ ಇರುತ್ತೆ. ನಾವು ಈ ಥರ ಕಂಟೈನರ್ಸಲ್ಲಿ ಪಾಟ್ಸಲ್ಲಿ ಹಾಕಿರ್ತೀವಲ್ಲ, ಅವು ಒಂದು ಹಾಕಿರೋದುವಾಗ ಸುಮಾರು ಒಂದೊಂದು ಪಾಟಲ್ಲಿ ಎಷ್ಟೊಂದು ಗಡ್ಡೆಗಳಾಗ್ಬಿಟ್ಟಿದೆ. ಸೊ ಅದಕ್ಕೆ ಸರಿಯಾಗಿ ಇರುವಂತಹ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ, ಅದಕ್ಕೆ ಗಿಡನೂ ಬೆಳೀತಾ ಇಲ್ಲ. ಈ ಥರ ಸುಮ್ಮನೆ ಗಿಡಗಳನ್ನ ಇಟ್ಕೊಂಡ್ರೂ ಕೂಡ ನಮಗೆ ವೇಸ್ಟ್. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಈಗ ಇವೆಲ್ಲ ತೆಗೆದು ಮತ್ತೆ ಬೇರೆ ಎಲ್ಲ ಪಾಟ್ಸಲ್ಲಿ ರೀಪಾಟ್ ಮಾಡ್ತೀನಿ ನೋಡ್ರಿ. ಒಂದು ಪಾಟಲ್ಲಿ ಎಷ್ಟು ಬರ್ತಾ ಇದೆ ಬಲ್ಬ್ಸ್ ನೋಡಿ. ಅಂದರೆ ಒಂದು ಇದು ಒಂದು ಸ್ವಲ್ಪ ದೊಡ್ಡ ಬಲ್ಬ್ ಇದು, ಅದು ಸುತ್ತೂರು ಬೇಬಿ ಪ್ಲ್ಯಾಂಟ್ಸ್ ಎಷ್ಟೊಂದಿದೆ ನೋಡ್ರಿ. ನಾನು ಲಾಸ್ಟ್ ಟೈಮ್ ನಿಮಗೆ ಹೊಸ ಬಲ್ಬ್ಸ್ ಇಡುವಾಗ ತರಿಸಿದ್ದೀನಲ್ಲ, ಅದನ್ನು ತೋರಿಸಿದೆ. ಬಲ್ಬ್ಸ್ ಇಟ್ಟರೆ, ನಾವು ಒಂದು ಬಲ್ಬ್ ಇಟ್ಟರೆ ಎಷ್ಟೊಂದು ಗಿಡಗಳಾಗುತ್ತೆ ಅಂತ ನೋಡ್ರಿ. ಇಲ್ಲಿದೆ ಇದು, ಒಂದು ಎರಡು ಬಲ್ಬ್ ಇಟ್ಟಿರೋ ಕಡೆ ನನಗೆ ಸುಮಾರು ಒಂದೊಂದು ಪಾಟಲ್ಲಿ ಒಂದು 15 ಬೇಬಿ ಪ್ಲ್ಯಾಂಟ್ಸ್ ಮೇಲೇ ಇದೆ ನೋಡಿದ್ರ ಸುತ್ತೂರು. ಇದನ್ನು ಒಂದೊಂದು ತೆಗೆದು ನಾವು ಬೇರೆ ಕಂಟೈನರಲ್ಲಿ ಇಟ್ವಿ ಅಂದರೆ ಆ ಗಿಡ ಮತ್ತು ನಮಗೆ ಹೂ ಬಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಬಲ್ಬ್ಸ್ನ ತಗೊಳ್ಳುವಾಗ ಒಂದು ಬಲ್ಬ್ ತೊಗೊಂಡ್ರೂ ಸಾಕು, ನಮಗೆ ಬೇಕಾದಷ್ಟು ಬಲ್ಬ್ಸು ಆಗುತ್ತೆ ಅಂತ ಹೇಳಿದ್ದು ನಾನು. ಅದಕ್ಕೆ ನೋಡಿ ಎಷ್ಟಿದೆ ನೋಡಿದ್ರ, ತೆಗಿತಾ ಇದ್ರೆ ಬರ್ತಾ ಇದೆ. ಹೆಲ್ದಿ ಮೆಚೂರ್ ಆಗಿರೋ ಬಲ್ಬ್ಸ್ ಕೂಡ ಭಾಳ ಜಾಸ್ತಿ ಇದೆ. ಈ ಥರ ಜಾಸ್ತಿ ಮೆಚೂರ್ ಆಗಿರೋ ಬಲ್ಬ್ಸ್ನ ಇಟ್ಟರೆ ನಮಗೆ ಫ್ಲವರ್ಸ್ ಬೇಗ ಬರುತ್ತೆ. ಚಿಕ್ಕ ಚಿಕ್ಕ ಬಲ್ಬ್ಸ್ ಇಟ್ಟಾಗ ಅದು ಗ್ರೋತ್ ಆಗಿ ಒಂದು ಎರಡು ಮೂರು ತಿಂಗಳ ಮೇಲೇ ಟೈಮ್ ತೊಗೊಳುತ್ತೆ ನಮಗೆ ಹೂ ಬಿಡಲಿಕ್ಕೆ. ಯಾಕೆಂದರೆ ಅದು ಬಲ್ಬ್ ದೊಡ್ಡದಾಗಬೇಕು, ಆಮೇಲೆ ನಮಗೆ ಹೂ ಬಿಡಬೇಕು. ಅದೇ ಮೆಚೂರ್ ಆಗಿರೋ ಬಲ್ಬ್ನ ಇಟ್ಟರೆ ಇಟ್ಟು ಕೂಡಲೇ ಗಿಡ ಬರುತ್ತೆ, ನಮಗೆ ಹೂ ಕೂಡ ಬೇಗ ಬಿಡುತ್ತೆ. ಯಾವಾಗಲೂ ನಾವು ಬಲ್ಬ್ಸ್ ತೊಗೊಳ್ಳುವಾಗ ಮೆಚೂರ್ ಆಗಿರೋ ಬಲ್ಬ್ಸ್ನೇ ತೊಗೋಬೇಕು. ಚಿಕ್ಕ ಚಿಕ್ಕ ಬಲ್ಬ್ಸ್ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬರುತ್ತೆ ಅವು ಹೂ ಬಿಡುತ್ತೆ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ದಿನ ಆದಮೇಲೆ ನಮಗೆ ಹೂ ಬಿಡುತ್ತೆ, ಅದು ಬೆಳೆದು ಆಮೇಲೆ ಬರಬೇಕಲ್ಲ ಹೂ ಬಿಡುತ್ತೆ ನೋಡಿರಿ. ಮೂರು ಕಂಟೈನರಲ್ಲಿ ಕೂಡ ನನಗೆ ಅದೇ ಥರ ಇದೆ. ಇದೇ ಥರ ನಾವು ಬಿಟ್ವಿ ಅಂತಂದರೆ ಗಿಡ ಬೆಳೆಯೋದಿಲ್ಲ, ಅದಕ್ಕೆ ಎಷ್ಟು ಸ್ಪೇಸು ಕಡಿಮೆ ಆಗ್ತದೆ, ನಾವು ಕೊಡೋ ಯಾವುದೇ ನ್ಯೂಟ್ರಿಯೆಂಟ್ಸು ಅದಕ್ಕೆ ಸರಿಯಾಗಿ ಸಿಗಲ್ಲ, ಹೂ ಕೂಡ ಬಿಡಲ್ಲ. ಇಷ್ಟೊಂದು ಬಲ್ಬ್ಸ್ ಇದ್ದಾಗ ನಮಗೆ ಭಾಳ ಹೂ ತೊಗೊಳ್ಳೋ ಚಾನ್ಸಸ್ ಇರುತ್ತೆ, ಆದರೆ ನನಗೆ ಒಂದು ಪಾಟಿಂದ ಕೂಡ ಹೂ ಬರ್ತಾ ಇಲ್ಲ ನೋಡ್ರಿ. ಮಳೆ ಬಂದಿದೆ, ಮಣ್ಣೆಲ್ಲ ಚೆನ್ನಾಗಿ ನೆಂದಿದೆ ಅಲ್ಲ, ತೆಗೆದ ಕೂಡಲೇ ಬರ್ತಾ ಇದೆ ನೋಡ್ರಿ. ನೋಡಿದ್ರ ಎಷ್ಟು ಬೇಬಿ ಪ್ಲ್ಯಾಂಟ್ಸ್ ಇದೆ ನೋಡ್ರಿ. ಪ್ರತಿಯೊಂದರಲ್ಲೂ ಕೂಡ ನನಗೆ ಸುಮಾರು ಮೂರು ಪಾಟಿಂದ ನನಗೆ 100 ಟುಗೆದರ್ ನನಗೆ ಬೇಬಿ ಪ್ಲ್ಯಾಂಟ್ಸ್ ಬಂದಿದೆ. ಇಷ್ಟು ಪ್ಲ್ಯಾಂಟ್ಸನ್ನ ನಾನು ಬೇರೆ ಬೇರೆ ಕಂಟೈನರಲ್ಲಿ ಇಟ್ಟೆ ಅಂತಂದರೆ ಎಷ್ಟೊಂದು ಗಿಡ ಆಗುತ್ತೆ ನೋಡಿ. ನಾನು ಅದನ್ನೇ ಹೇಳಿದ್ದು, ಬಲ್ಬ್ಸ್ನ ಯಾವಾಗಲೂ ಯಾರ ಹತ್ರಾದರೂ ಇಸ್ಕೊಂಡು ತಂದರೂ ಒಂದು ಎರಡು ಬಲ್ಬ್ಸ್, ನನಗೆ ಅದೇ ಥರ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಎರಡು ಬಲ್ಬ್ ಇದು, ಅದಕ್ಕೆ ಇಷ್ಟೊಂದು ಆಗಿದೆ ನೋಡಿ. ನೀವು ಯಾರ ಹತ್ರನ ಕೇಳಿ ತೊಗೋಬೋದು ಈ ಥರ ಬಲ್ಬ್ಸು. ಇಟ್ವಿ ಅಂತಂದರೆ ನಾವು ನರ್ಸರಿಯಿಂದ ತಂದರೂ ಕೂಡ ಅದರಲ್ಲಿ ಒಂದು ಬಲ್ಬ್ ಇರುತ್ತೆ ಅಷ್ಟೇ, ಅದನ್ನು ತೆಗೆದು ನಾವು ಅದೇ ಥರ ಕಂಟಿನ್ಯೂಸ್ ಆಗಿ ಬಿಟ್ವಿ ಅಂತಂದರೆ ಇಷ್ಟೊಂದು ಗಿಡಗಳನ್ನ ತೊಗೋಬೋದು ನೋಡಿ. ನೋಡಿದ್ರ ಇವೆಲ್ಲ ಇನ್ನೂ ಚಿಕ್ಕ ಚಿಕ್ಕದು, ಸ್ವಲ್ಪ ದೊಡ್ಡದಾಗಬೇಕು ಬಲ್ಬು, ಮೆಚೂರ್ ಆಗಬೇಕು. ಇನ್ನೂ ಸ್ವಲ್ಪ ದೊಡ್ಡದಾಯಿತು ಅಂದರೆ ಗಿಡ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಆ್ಯಕ್ಚುಲಾಗಿ ನನಗೇನೋ ಇನ್ನೂ ಇದೆ ಅನ್ನಿಸ್ತಾ ಇದೆ, ಒಂದು ಸ್ವಲ್ಪ ಡೆಪ್ತಲ್ಲಿ ನೋಡೋಣ ಏನಾದರೂ ಗಡ್ಡೆ ಇದೆಯೇನೋ ಅಂತ ನನಗೆ ಡೌಟ್ ಬಂದು ತೆಗಿತಾ ಇದ್ದೀನಿ. ಭಾಳ ಡೆಪ್ತು ಹೋಗಿದೆ ಅದು, ಡೆಪ್ತಲ್ಲಿ ಅದು ಮದರ್ ಪ್ಲ್ಯಾಂಟ್ ಇದೆ ಅನಿಸುತ್ತೆ. ನೋಡಿದ್ರ ಎಷ್ಟು ದೊಡ್ಡದಿದೆ ನೋಡ್ರಿ ಬಲ್ಬ್.
ಇಲ್ಲಿಂದ ಚಿಕ್ಕ ಚಿಕ್ಕದು ಮತ್ತು ಬೇಬಿ ಪ್ಲಾಂಟ್ಸ್ ಬರ್ತಾ ಇದೆ. ಈ ಥರದ್ದು ನಾವು ಒಂದೊಂದನ್ನ ಒಂದೊಂದು ಕಂಟೈನರಲ್ಲಿ ಇಟ್ವಿ ಅಂತಂದರೆ ಗಿಡ ಚೆನ್ನಾಗಿ ಬರುತ್ತೆ ನೋಡ್ರಿ. ಎಲ್ಲ ಸಪ್ರೇಟ್ ಸಪ್ರೇಟ್ ಆಗ್ತಾ ಇದೆ. ಈಗ ನಾನು ಇದನ್ನು ತೆಗೆಯಲ್ಲ, ಇದನ್ನು ಹಾಗೇ ಇಟ್ಬಿಡ್ತೀನಿ. ಒಂದು ದೊಡ್ಡ ಕಂಟೈನರಲ್ಲಿ ಗಿಡಗಳು ಚೆನ್ನಾಗಿ ಬರುತ್ತೆ. ಅವೆಲ್ಲ ಸಪ್ರೇಟಾಗಿರೋ ಬೇಬಿ ಪ್ಲಾಂಟ್ಸ್ ಅವೆಲ್ಲ. ಎಷ್ಟೊಂದು ಇದೆ ನೋಡಿ, ಇದಿಷ್ಟು ಎಲ್ಲ ಸಪ್ರೇಟ್ ಎಲ್ಲ ಒಣಗೋಗುತ್ತೆ. ಈಗ ಈ ಗಿಡಗಳಿಂದ ಮತ್ತೆ ಹೊಸ ಚಿಗುರು ಬರಬೇಕು. ನಾನು ನೀರಲ್ಲಿ ಹಾಕಿ ಎಲ್ಲ ಮಣ್ಣು ತೆಗಿತಿದ್ದೀನಿ. ನಾವು ಮಣ್ಣನ್ನು ಹಾಗೆ ಇಟ್ವಿ ಅಂತಂದರೆ ಏನಾದರೂ ಡಿಸೀಸ್ ಇದ್ದರೆ, ಫಂಗಲ್ ಇನ್ಫೆಕ್ಷನ್ ಇದ್ದರೆ ಮತ್ತೆ ಇಡೋ ಹೊಸ ಗಿಡಗಳಿಗೆ ಆ ರೋಗದಿಂದನೇ ಬೆಳೆಯುತ್ತೆ. ಅದಕ್ಕೆ ಚೆನ್ನಾಗಿ ವಾಶ್ ಮಾಡಬೇಕು. ಯಾವಾಗಲೂ ತೆಗೆದಿದ್ದನ್ನು ಸಪ್ರೇಟಾಗಿ ತೆಗೆದು ಒಂದು ಸ್ವಲ್ಪ ಬಿಸಿಲಲ್ಲಿಟ್ಟು ಆಮೇಲೆ ರೀಪಾಟ್ ಮಾಡಿದ್ವಿ ಅಂತಂದರೆ ಗಿಡ ಚೆನ್ನಾಗಿ ಬರುತ್ತೆ. ನಾನು ಎಲ್ಲ ವಾಶ್ ಮಾಡಿ ಇದರಲ್ಲಿರೋ ಮಣ್ಣೆಲ್ಲ ತೆಗಿತಾ ಇದ್ದೀನಿ ನೋಡಿ. ಎಲ್ಲಾದರೂ ಫಂಗಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಹೋಗುತ್ತೆ ನಮಗೆ. ನೋಡಿದ್ರ ಎಷ್ಟೊಂದು ಬಂದಿದೆ ನೋಡ್ರಿ, ಎಷ್ಟು ಬಲ್ಬ್ಸ್ ಇದೆ ನೋಡಿದ್ರ. ತೆಗಿತಾ ಇದ್ದೆ ಬರ್ತಾ ಇದೆ. ಇವೆಲ್ಲ ದೊಡ್ಡ 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 ಕಂಟೈನರಲ್ಲಿ ಇಟ್ವಿ ಅಂತಂದರೆ ಚೆನ್ನಾಗಿ ಬರುತ್ತೆ. ಎಷ್ಟೊಂದು ಗಿಡ ಬಂದಿದೆ. ನಾನು ಈಗ ಇದನ್ನು ಅಗಲವಾದ ಟಬ್ಬಲ್ಲಿ ಇಡ್ತಾ ಇದ್ದೀನಿ. ಈ ಥರ ಅಗಲವಾದ ಟಬ್ಬಲ್ಲಿ ಇಟ್ವಿ ಅಂತಂದರೆ ಅದಕ್ಕೆ ಸ್ಪೇಸ್ ಜಾಸ್ತಿ ಸಿಗುತ್ತೆ, ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೇನು ಭಾಳ ಡೆಪ್ತಾಗಿರೋ ಕಂಟೈನರ್ಸ್ ಏನು ಅವಶ್ಯಕತೆ ಬೀಳಲ್ಲ. ಅಗ್ಲ ಇರೋ ಕಂಟೈನರ್ಸ್ ಬೇಕಾಗುತ್ತೆ ಬಲ್ಬ್ಸಿಗೆಲ್ಲ. ಅದಕ್ಕೆ ನಾನು ಈ ಸಲ ಇದರಲ್ಲಿ ಬಲ್ಬ್ಸ್ ನೆಡ್ತಿದ್ದೀನಿ. ನಾನು ಮಣ್ಣು ಸ್ವಲ್ಪನೇ ಹಾಕಿ ಒಣಗಿದ ಎಲೆಗಳೆಲ್ಲ ಇದ್ದು ಟೆರಸ್ ಎಲ್ಲ ನಾವು ಗುಡಿಸಿದಾಗ ಈ ಥರ ಗಿಡಗಳು ತೆಗೆದಿದ್ದು ಟೆರಸ್ ಗುಡಿಸಿದಾಗ ನಮಗೆ ಎಲೆಗಳು ಬರುತ್ತಲ್ಲ, ಆ ಎಲೆಗಳನ್ನ ಇದಕ್ಕೆ ಮುಂಚೆನೇ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅವರಿಗೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ. ಈ ಥರ ಒಣಗಿದ ಎಲೆಗಳು, ಹಸಿ ಗಿಡಗಳು ಇದ್ದರೂ ಸಹ ಎಲ್ಲ ಈ ಥರ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಅದರ ಮೇಲೆ ಮಣ್ಣು ಹಾಕಿದ್ವಿ ಅಂತಂದರೆ ನಮಗೆ ಲೈಟ್ ವೇಟ್ ಆಗುತ್ತೆ. ಈ ಒಳಗಡೆ ಇರೋ ಎಲೆ ಗಿಡಗಳೆಲ್ಲ ಕೊಳೆತು ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ. ನಮಗೆ ಭಾಳ ಲೈಟ್ ವೈಟ್ ಕೂಡ ಇರುತ್ತೆ. ನಾವು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನೂ ಗೊಬ್ಬರ ಈಗ ಸದ್ಯಕ್ಕೆ ಕೊಡೋ ಅವಶ್ಯಕತೆ ಇಲ್ಲ. ಗಿಡ ಸ್ವಲ್ಪ ಬೆಳೆದ ಮೇಲೆ ನಾವು ಕೊಡ್ಬೋದು. ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಮತ್ತೆ ಅದರ ಮೇಲೆ ಮಣ್ಣು ಹಾಕಬೇಕು. ಮಣ್ಣು ಹಾಕಿದಾಗ ನಮಗೆ ಮಣ್ಣು ಜಾಸ್ತಿನೂ ಹಿಡಿಸೋದಿಲ್ಲ, ಕಂಟೈನರ್ ತುಂಬ ಇದಾಗುತ್ತೆ. ಇದು ಕುಳಿತಾ ಕುಳಿತಾ ನಮ್ಮ ಗಿಡಗಳಿಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ನಾವು ಎಕ್ಸ್ಟ್ರಾ ಏನು ಸದ್ಯಕ್ಕೆ ಕೊಡೋ ಅವಶ್ಯಕತೆ ಬೀಳೋದಿಲ್ಲ. ಒಂದು ಸ್ವಲ್ಪ ಬೆಳೆದ ಮೇಲೆ ನಾವು ಎಲ್ಲದಕ್ಕೂ ಕೊಟ್ಟಂಗೆ ಇದಕ್ಕೂ ಸ್ವಲ್ಪ ಸ್ವಲ್ಪ ಕೊಡ್ತಿದ್ರೆ ಸಾಕು. ಇದನ್ನು ನಾವು ಮತ್ತೆ ಇದನ್ನೆಲ್ಲ ಆದಮೇಲೆ ಈ ಮಣ್ಣನ್ನು ತೆಗೆದ್ರೆ ನಾವು ಹೊಸ ಮಣ್ಣು ತಗೊಳ್ಳೋ ಅವಶ್ಯಕತೆ ಬೀಳಲ್ಲ, ಇದೇ ಗೊಬ್ಬರ ಆಗಿ ಮಣ್ಣಾಗುತ್ತೆ. ಈ ಥರದ್ದೇ ನಾವು ಯಾವಾಗಲೂ ಟೆರಸ್ ಮೇಲೆ ಮಾಡ್ಕೋಬೇಕು. ಪ್ರತಿ ಸಲ ಮಣ್ಣು ತಗೊಳ್ಳೋ ಅವಶ್ಯಕತೆ ಬೀಳಲ್ಲ, ಇರೋ ಮಣ್ಣನ್ನೇ ರೀಸೈಕಲ್ನ ಮಾಡಬೇಕು. ಹಳೆ ಮಣ್ಣನ್ನು ಹೊಸ ಮಣ್ಣಿನ ಥರ ಮಾಡ್ಕೋಬೇಕು. ಸ್ವಲ್ಪ ಮಣ್ಣಾಕಿ ಇದರಲ್ಲೆಲ್ಲ ಕೊಳೆತಿರೋದು ನಮಗೆ ಮತ್ತೆ ಮಣ್ಣಿನ ರೂಪದಲ್ಲೇ ನಮಗೆ ಬರುತ್ತೆ. ಅದನ್ನು ತೆಗೆದು ನಾವು ಮತ್ತೆ ಬೇರೆ ಕಂಟೈನರಲ್ಲಿ ಹಾಕಿ ಹೊಸ ಗಿಡಗಳನ್ನ ಇಟ್ವಿ ಅಂತಂದರೆ ಅದು ಇದರಲ್ಲಿರೋ ಪೋಷಕಾಂಶಗಳು ಏನಿರುತ್ತೆ ಹೊಸ ಗಿಡಕ್ಕೆ ಭಾಳ ಚೆನ್ನಾಗಿ ಸಿಗುತ್ತೆ. ಈ ಥರ ಎಲೆಗಳೆಲ್ಲನ ಸಿಕ್ಕಿದ್ರೂ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ನಮ್ಮ ಟೆರಸ್ ಮೇಲೆ ಬಂದಿರೋ ಎಲೆಗಳನ್ನ ಕೂಡ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ನಾವು ಗಿಡನ ಬೆಳೆಸೋದು ಭಾಳ ಸುಲಭ ಆಗುತ್ತೆ, ಭಾರ ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ಲೈಟ್ ವೆಯ್ಟ್ ಗಾರ್ಡನಿಂಗ್ ಮಾಡೋದಕ್ಕೆ ಈ ಥರ ನಾವು ಮಾಡ್ಕೋಬೇಕು. ಹೆವಿ ಇರೋದಿಲ್ಲ, ಅದನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಶಿಫ್ಟ್ ಮಾಡಬೇಕು ಅಂದರೂ ಕೂಡ ಭಾಳ ಈಸಿಯಾಗಿರುತ್ತೆ. ಇದೆಲ್ಲ ಆದಮೇಲೆ ನಾನು ಇದರಲ್ಲಿ ಈಗ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ನಾವು ಒಂದೊಂದು ಬಲ್ಬ್ನ ದೂರ 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 ಇಡಬೇಕು, ಯಾಕೆಂದರೆ ಮತ್ತೆ ಅದು ಬೆಳೆಯುತ್ತಲ್ಲ, ಬೆಳೆದಾಗ ಅದಕ್ಕೆ ಜಾಗ ಬೇಕಾಗುತ್ತೆ. ಅದಕ್ಕೆ ನಾನು ಇಷ್ಟು ದೊಡ್ಡ ಕಂಟೈನರಲ್ಲಿ ಒಂದು 5 6 ಅಷ್ಟೇ ಇಡ್ತೀನಿ. ಜಾಸ್ತಿ ಇಟ್ವಿ ಅಂತಂದರೆ ಮತ್ತೆ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ದೊಡ್ಡ ಕಂಟೈನರಲ್ಲಿ ದೂರ ದೂರ ಒಂದು 2 ಇಂಚು 3 ಇಂಚು ಗ್ಯಾಪಲ್ಲಿ ಒಂದೊಂದು ಇಡ್ತಾ ಇದ್ದೀನಿ. ಇಟ್ವಿ ಅಂತಂದರೆ ಅದು ಬೆಳೆದರೂ ಸಹ ಅದಕ್ಕೆ ಜಾಗ ಸಾಕಾಗುತ್ತೆ, ಗಿಡದಲ್ಲಿ ಕೂಡ ಹೂವು ಚೆನ್ನಾಗಿ ಬಿಡುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಅಗ್ಲುವ ಟಬ್ಬಲ್ಲೇ ಇಟ್ವಿ ಅಂತಂದರೆ
ನೋಡ್ರಿ ಇಷ್ಟೇ ಜಸ್ಟ್ ಸುಮ್ಮನೆ ನಾವು ಹೋಲ್ ಥರ ಮಾಡಿ ಅದರಲ್ಲಿ ಒಂದೊಂದು ಬಲ್ಬ್ನ ಇದು ಚಿಕ್ಕ ಚಿಕ್ಕದನ್ನೇ ನಾನು ಇಡ್ತಾ ಇದ್ದೀನಿ ಬೆಳಿಬೇಕು ಇನ್ನು ಬೆಳೆದ ಮೇಲೆ ನಮಗೆ ಹೂವು ಬರುತ್ತೆ ಟೈಮ್ ತಗೊಳುತ್ತೆ ಮಿನಿಮಮ್ ಒಂದು 4-5 ಮಂತ್ಸ್ ಆದರೂ ಬೇಕು ಈಗ ಇದೆಲ್ಲ ಬೆಳೆದು ನಮಗೆ ಹೂವು ಬಿಡಲಿಕ್ಕೆ ಅಷ್ಟರಲ್ಲಿ ಇದರಲ್ಲಿರೋ ಎಲೆಗಳೆಲ್ಲ ಕೊಳತೋಗಿ ಗೊಬ್ಬರ ಆಗಿರುತ್ತೆ ಗಿಡ ಕೂಡ ಭಾಳ ಹೆಲ್ದಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ನೋಡಿ ನಾವು ಇಷ್ಟೊಂದು ಗಿಡ ಇಡಬೇಕು ಅಂತಂದರೆ ನಮಗೆ ಭಾಳ ಜಾಸ್ತಿ ಕಂಟೈನರ್ಸ್ ಬೇಕು ಅದಕ್ಕೆ ನಾನು ಈ ಸಲ ಏನು ಮಾಡಿದ್ದೀನಿ ಅಂದರೆ ನಾವು ಪ್ಲ್ಯಾಂಟ್ಸ್ ತಂದ್ಕೊಂಡಿರ್ತೀವಲ್ಲ ಚಿಕ್ಕ ಚಿಕ್ಕ ಪಾಟು ಅದರಲ್ಲಿ ಒಂದೊಂದು ಗಿಡ ಇಟ್ಟರು ಕೂಡ ಸಾಕು ನಮಗೆ ನಾನು ಕೆಲವೊಂದಷ್ಟು ಎಲ್ಲ ಸೀಡ್ಸು ನಾನು ಇಡಲ್ಲ ಕೆಲವರಿಗೆ ಬೇರೆಯವ್ರಿಗೂ ಕೇಳಿದರೆ ಅವ್ರಿಗೂ ಕೊಡ್ತೀನಿ ನಾನು ಒಂದು ಸ್ವಲ್ಪ ಇಡ್ತೀನಿ ಯಾಕೆಂದರೆ ಎಲ್ಲನೂ ನಾವೇ ಇಟ್ಕೊಂಡ್ರೆ ಅಷ್ಟೊಂದು ಕಂಟೈನರ್ಸ್ ನಮ್ಮ ಹತ್ರ ಇರೋದಿಲ್ಲ ಇದನ್ನು ಈ ಥರ ಬಲ್ಬ್ಸ್ ಬಂದಾಗ ಬೇರೆಯವ್ರಿಗೂ ಕೊಟ್ಟರೆ ಅವರು ಗಿಡಗಳು ಬೆಳೆಸ್ಕೊಳಂಗಾಗುತ್ತೆ ನಮಗೂ ಕಂಟೈನರ್ಸು ಜಾಸ್ತಿ ಅಷ್ಟೊಂದು ಪರಿ ಒಂದೇ ಹೂವಿಗೆ ಇಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಬೇರೆಯವ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಬೇರೆಯವ್ರು ಕೇಳಿದರೆ ನಮಗೆ ತೆಗ್ದಾಗ ಕೊಡಿ ಅಂಥೇಳಿ ನೋಡಿರಿ ಈ ಥರ ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ನಾನು ಒಂದೊಂದೇ ಬಲ್ಬ್ನ ಇಡ್ತಿದ್ದೀನಿ ಯಾಕೆಂದರೆ ಈ ಥರದ್ದು ನಾವು ಭಾಳ ಗಿಡಗಳು ತಂದಾಗ ನಮ್ಗೆ ಈ ಥರ ಪಾಟ್ಸ್ ಇರುತ್ತೆ ಅವೆಲ್ಲ ವೇಸ್ಟ್ ಬಿದ್ದಿರುತ್ತೆ ಅಂಥದ್ರಲ್ಲಿ ನಾವು ಒಂದೊಂದು ಗಿಡ ಇಟ್ಟರೂ ಕೂಡ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಭಾಳ ಈ ಥರ ಚಿಕ್ಕ ಚಿಕ್ಕ ಪಾಟ್ಸ್ ಇದೆ ಅದರಲ್ಲೆಲ್ಲದರಲ್ಲೂ ಒಂದೊಂದೊಂದೊಂದು ಇಟ್ಬಿಡ್ತೀವಿ ಈ ಥರ ಒಂದೊಂದು ಇಟ್ವಿ ಅಂತಂದರೆ ನಮಗೆ ಈ ಕಂಟೈನರ್ಸು ಯೂಸ್ ಆಗುತ್ತೆ ನಮ್ಮ ಗಿಡಗಳು ಕೂಡ ಜಾಸ್ತಿ ಆಗುತ್ತೆ ಇದೆಲ್ಲಾದರೂ ಗೋಡೆ ಮೇಲೆ ಇಟ್ಬಿಟ್ವಿ ಲೈನಾಗಿ ಅಂತಂದರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಭಾರನೂ ಇರೋದಿಲ್ಲ ಗೋಡೆ ಮೇಲೆ ಇಡೋದ್ರಿಂದ ಈ ಥರದ್ದು ಭಾಳ ಕಂಟೈನರ್ಸು ಭಾಳ ಜನದ ಹತ್ರ ಇರುತ್ತೆ ನೋಡಿರಿ ಈ ಥರ ಒಂದೊಂದೇ ಇದಕ್ಕೆ ಎರಡೆರಡು ಆ ಥರ ಇಡಬಾರ್ದು ಒಂದು ಇಟ್ಟರೆ ಸಾಕು ಈ ಇಷ್ಟು ಚಿಕ್ಕ ಕಂಟೈನರ್ಗೆ ಒಂದು ಇಟ್ವಿ ಅಂತಂದರೆ ಗಿಡ ಚೆನ್ನಾಗಿ ಬರುತ್ತೆ ಸುಮಾರು ನಾನು ಎಲ್ಲದರಲ್ಲೂ ಒಂದೊಂದೊಂದು ಈಗ ಸದ್ಯಕ್ಕೆ ಇಟ್ಟಿದ್ದೀನಿ ನಿಮಗೆ ತೋರಿಸ್ಬೇಕಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು